ಆಲ್ಮಾ ಮೀಡಿಯಾ ಸ್ಕೂಲ್ ವತಿಯಿಂದ ನಮಗೆ ಒಂದು ಫೀಲ್ಡಿಗೆ ಹೋಗಿ ಅಸೈನ್ಮೆಂಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸ್ಟಾರ್ಟಿಂಗ್ನಲ್ಲಿ ನಾವೊಂದು ಥಿಯೇಟ್ರಿಗೆ ಹೋಗಿದ್ವಲ್ಲ, ನಾ ಅಲ್ಲಿ ನೋಡಿಬಿಟ್ಟು ಅಲ್ಲಿ ನೋಡಿದಾಗ ಜನ ಎಲ್ಲ ಖಾಲಿ 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 ಆಗಿತ್ತು. ಹೋಗ್ಬಿಟ್ಟು ಟಿಕೆಟ್ ಕೌಂಟರ್ ಹತ್ರ ಕೇಳಿದ್ರೆ, ಇಲ್ಲ ಮ್ಯಾಮ್ ಯಾರು ಇನ್ನೂ ಟಿಕೆಟೇ ತೊಗೊಂಡಿಲ್ಲ, ಒಂದು ಲಾಸ್ಟ್ ಶೋ ಬರೀ 35 ಮೆಂಬರ್ಸ್ ಅಷ್ಟೇ ನೋಡಿದ್ದು. ನಾನು ಓ ಇದ್ಯಾವುದೋ ಫಿಲಮ್ ಓಡೋದಿಲ್ವೇನೋ ಅಂತ ನನ್ನ ಫಸ್ಟ್ ಕಾನ್ಸೆಪ್ಟೇ ಹಂಗೆ ಬಂದ್ಬಿಡ್ತು. ಅವಾಗ ನನಗನ್ನಿಸ್ತು, ಇದೇನಪ್ಪ ಮೂವಿ ಚೆನ್ನಾಗಿಲ್ವೋ ಏನೋ, ಯಾರು ಬರ್ತಾನೆ ಇಲ್ಲ, ಇವಾಗ ಏನು ಮಾಡೋದು, ನಮಗೆ ಬೇರೆ ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಆಗ ನಾವು ಅಲ್ಲಿ ಥಿಯೇಟರ್ ಒಳಗಡೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಜನಗಳು ಯಾರು ಇರಲಿಲ್ಲ, ಆಲ್ಮೋಸ್ಟ್ ಆಲ್ ಜನ ಯಾರು ಬಂದಿರಲಿಲ್ಲ, ಕಡಿಮೆ ಇತ್ತು ಜನ, ಒಂದು 30-35 ಮೂವತ್ತೈದು ಜನ ಅಲ್ಲಿ ನಾವು ನೋಡಿದಾಗೆ ಅಷ್ಟೇ ಜನ ಇತ್ತು. ಮೂವಿ ನೋಡೋಣ ಅಂತ ಬೇರೆ ಹೋಗಿದ್ದೆ, ಯಾಕೋ ಬೇಡ ನನಗೆ ಇವತ್ತು ಬಸ್ ಬೇರೆ ಇಲ್ಲ, ಟ್ರೈನಿಗೆ ಹೋಗಬೇಕು, ನಾನು ತುಮಕೂರಿಂದ ಬೇರೆ ಬಂದಿರೋದು, 6:30 ಹೊರಟೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಾವು ಓಪನ್ PTC ಅದು ಇದೆಲ್ಲ ಮಾಡಿದ್ವಿ, ಓಪನ್ PTC ಎಲ್ಲ ತೊಗೊಂಡ್ವಿ, ಡೈರೆಕ್ಟ್ರು ಬಂದರು, ಮಾತಾಡೋರು, ಪ್ರೊಡ್ಯೂಸರು ಬಂದರು. ಸೊ ಜನರಂತೂ ಬಂದಿಲ್ಲ, ಅಟ್ಲೀಸ್ಟ್ ನಾವಾದರೂ ಮೂವಿ ನೋಡೋಣ, ನಮಗೇನು ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಅದನ್ನಾದರೂ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ನಾವು PTC ತೊಗೊಂಡ್ವಿ. ಸೊ ನಾವು ಹೋಗಿದ್ದ ಮೂವಿ ಪುರುಷೋತ್ತಮ ಅಂತ, ಕನ್ನಡ ಚಿತ್ರರಂಗಕ್ಕೆ ಮೊದಲನೇ ಬಾರಿ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದಂತಹ ಪ್ರತೀಕ್ ಸರು ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ರು. ನಾವು ಆನ್ಲೈನಲ್ಲಿ ನಮ್ಮ ರಿಸರ್ಚ್ ಮಾಡಿದಾಗ ಪುರುಷೋತ್ತಮ ಮೂವಿ ಯಾವ್ದು ಬಗ್ಗೆ ಇತ್ತಂದರೆ, ಮದುವೆ ಆಗದೆ ಬ್ಯಾಚುಲರ್ಗಳು ಯಾರಿರ್ತಾರೆ ಮತ್ತು ಮದುವೆ ಆಗಿಬಿಟ್ಟು ಪುರುಷೋತ್ತಾಗಿರೋ ಒಂದು ಮೂರು ಹುಡುಗರ ಕಥೆಗಳನ್ನು ಹೇಳುವಂಥ ಮೂವಿ ಅಂತ ಓದ್ಕೊಂಡು ಹೋಗಿದ್ವಿ. ಈ ಸಿನಿಮಾ ಒಂದು ಟಿ ಅಂಗಡಿಯಿಂದ ಶುರುವಾಗುತ್ತೆ, ಅಲ್ಲಿ 3 ಜನ ಪಾತ್ರಧಾರಿಗಳು ಬರ್ತಾರೆ. ಇದು ಹಾಸ್ಯ ದಿಗ್ಗಜರಾದ ಕುರಿ ಪ್ರತಾಪ್ ಇರ್ಬೋದು, ರವಿಶಂಕರ್ ಗೌಡ ಸರ್ ಇರ್ಬೋದು, ಮತ್ತು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಶಿವರಾಜ್ ಕೆಆರ್ಪೇಟೆ ಇರ್ಬೋದು. ಸೊ ಇವ್ರ ಕಾಮಿಡಿ ಅಂತೂ ನೋಡೋಕೆ ಚೆನ್ನಾಗಿತ್ತು. ಕುರಿ ಪ್ರತಾಪ್ ಅವರು ಕಾಮಿಡಿ ನೋಡೋದಂದ್ರೇ ಏನೋ ಒಂದು ಮನಸ್ಸಿಗೆ ಖುಷಿ ಥರ. ಸೊ ಈ 3 ಜನ ಪಾತ್ರ ಏನಿರುತ್ತೆ, ಇವರು ಆಲ್ಮೋಸ್ಟ್ ಅವರು ಹಾಫ್ ಆಫ್ ದ ಲೈಫು ಗಲ್ಲಿಗಳಲ್ಲಿ ಸುತ್ತಾಡಿಕೊಂಡು ಎಲ್ಲೋ ಒಂದು ಪಾರ್ಕ್ನಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿರ್ತಾರೆ, ಅಂದರೆ ಲೈಫಲ್ಲಿ ಒಂದು ಜವಾಬ್ದಾರಿ ಅನ್ನೋದು ಬಂದಿರೋದಿಲ್ಲ. ಸೊ ಅದನ್ನು ಒಂದು ಇನಿಷಿಯಲ್ ಭಾಗದಲ್ಲಿ ಅವರು ಸ್ವಲ್ಪ ಕಾಮಿಡಿಯಾಗಿ ತೋರಿಸಿದ್ದಾರೆ. ಫಿಲಮ್ ನೋಡ್ತಿದ್ದಂಗೆ ಫುಲ್ ನಗ್ತಾ ಇದ್ದೀನಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಫಸ್ಟ್ ಹಾಫಿಗಂತೂ ನನಗೆ ಎದ್ದು ಬರೋಕ್ಕೆ ಆಗಲಿಲ್ಲ, ಫುಲ್ಲು ಫಿಲಮ್ ನೋಡಿಕೊಂಡೆ. ಅದರಲ್ಲೂ ನನಗೆ ಕುರಿ ಪ್ರತಾಪ್ ಅವರು ಅಂದರೆ ತುಂಬ ಇಷ್ಟ, ಅವ್ರದ್ದು ಸೀನ್ಸ್ ಎಲ್ಲ ಫುಲ್ಲು ನೋಡಿಕೊಂಡು. ಆಮೇಲೆ ಶಿವರಾಜ್ ಕೆ ಆರ್ ಪೇಟೆ ಅವ್ರದ್ದು ನಂಗೆ ತುಂಬ ಇಷ್ಟ ಆಯಿತು, ರವಿಶಂಕರ್ ಗೌಡ ಅವ್ರದ್ದು ತುಂಬ ಇಷ್ಟ ಆಯಿತು, ಮತ್ತು ಮಾನಸ್ ಅವರು ಒಂದು ಆ್ಯಕ್ಟ್ ಮಾಡಿದ್ದಾರೆ ಬಟ್ ಅವ್ರದ್ದು ಫುಲ್ ಫಿಲಮೇ ಅವರು ಸ್ವಲ್ಪ ಮೌನ, ಅವರೇನು ಮಾತಾಡೋದಿಲ್ಲ. ಯಾವ ಇದು ಈ ಮೂವಿ ಕಾಮಿಡಿ ಆಧಾರಿತವಾಗಿದ್ದರು, ಫ್ಯಾಮಿಲಿ ಸಹ ಎಲ್ಲ ಕುಟುಂಬದ ಸಮೇತವಾಗಿ ನೋಡಬೇಕಂತ ಮೂವಿನೇ. ಇದಕ್ಕೆ ಕುರಿ ಪ್ರತಾಪ್ ಅವರು ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ. ಅವರ ನೀವು ಕಾಮಿಡಿ ಆಲ್ರೆಡಿ ಆಫ್ ಸ್ಕ್ರೀನಲ್ಲೇ ನೋಡಿದಾಗ ಅವ್ರು ಮಾತಾಡುವಾಗಲೇ ಕೇಳ್ತಿರ್ತೀರಿ, ಮಜಾ ಟಾಕೀಸಲ್ಲಿ ಇರ್ಬೋದು, ಬಿಗ್ ಬಾಸಲ್ಲಿ ಇರ್ಬೋದು, ಕುರಿ ಪ್ರತಾಪ್ ಅಂದರೆ ಅವ್ರು ಮಾತಾಡಿದರೆ ಪಂಚು. ಆ ಥರದಲ್ಲಿ ಆ ಮೂವಿ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಟೈಲರಿಂಗ್ ಆಗಲಿ, ಆಮೇಲೆ ಎಲೆಕ್ಟ್ರಿಷಿಯನ್ ಆಗಿದ್ದಾರೆ, ಜೊತೆಗೆ ಒಂದು ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸಿದ್ದಾರೆ. ಆ 3 ಜನ ಯುವಕರಿಗೆ ಹುಡುಗಿ ನೋಡೋ ಒಂದು ಇಬ್ಬರಿಗೆ ಹುಡುಗಿರು ನೋಡ್ಬೇಕನ್ನೋದೊಂದು ಬ್ರೋಕರ್ ಥರ ಆಗಿ ಅದರಲ್ಲೂ ಕೆಲಸ ಮಾಡಿದ್ದಾರೆ. ಅಂದರೆ ಒಂದು ಕಾಮಿಡಿ ಪಂಚ್ ಆಗಿ ಕುರಿ ಪ್ರತಾಪ್ ಕಾಣಿದ್ದಾರೆ. ಹಾಗೆ ಶಿವರಾಜ್ ಕೆಆರ್ಪೇಟೆ ಇರ್ಬೋದು, ಸಿಲ್ಲಿ ಲಲ್ಲಿ ಖ್ಯಾತಿಯ ರವಿಶಂಕರ್ ಇರ್ಬೋದು, ಹಾಗೂ ಇವರು ಉತ್ತಮವಾಗಿ ಪಾತ್ರ ಮಾಡಿದ್ದಾರೆ. ಡೈರೆಕ್ಟರ್ ಆದಂಥ ರಿತಿಕ್ ಸರ್ ಅವರು ಇದ್ದಾರಲ್ವ, ಅವರು ಆ್ಯಕ್ಟಿಂಗು ತುಂಬ ಚೆನ್ನಾಗೂ ಮಾಡಿದ್ದಾರೆ, ಜೊತೆಗೆ ನಿರ್ದೇಶನವನ್ನು ತುಂಬ ಚೆನ್ನಾಗಿ ಅಷ್ಟೇ ನಿರ್ವಹಿಸಿದ್ದಾರೆ. ಈ ಥರ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಅಂದರೆ ಇವಾಗ ತಾವೇ ಚಿತ್ರವನ್ನು ನಿರ್ದೇಶಿಸಿ ಮತ್ತು ಆ್ಯಕ್ಟ್ ಕೂಡ ಮಾಡಿದ್ದಾರೆ, ಅವರು ತುಂಬ ಸಮರ್ಥವಾಗಿ ಅದನ್ನು ಒಂದು ನಿರ್ವಹಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಪ್ರೊಡ್ಯೂಸರ್ ಮಾನಸ ಅಂತ, ಅವ್ರ ಬಗ್ಗೆ ನಾನು ಒಂದು ಹೇಳಬೇಕು ಅಂದರೆ, ಒಂದು ಹುಡುಗಿರು ತುಂಬ ದುಡ್ಡಾಕಿ ಮಾಡೋದು ಕಡಿಮೆನೆ ನಮ್ಮ ಇಂಡಸ್ಟ್ರೀಲಿ, ತುಂಬ ದುಡ್ಡಾಕಿ ಒಂದು ಕಾಮಿಡಿ ಸಿನಿಮಾ ಮಾಡೋದು ತುಂಬ ರೇರೆ. ಅದರಲ್ಲೂ ಅವ್ರ ಬಗ್ಗೆ ನಾನು ಹೇಳಬೇಕು ಅಂದರೆ, ಒಂದು ಈ ಕೊರೋನಾ ಟೈಮಲ್ಲಿ ಒಂದು ಫಿಲಮ್ನ ಥಿಯೇಟ್ರ್ ಮೇಲೆ ತರಿಸೋದು ಅಂದರೆ ಅದು ಅವ್ರಿಗೆ ಒಂದು ಡಬಲ್ ಗುಂಡಿಗೆನೇ ಇರಬೇಕು ಅಂತಲೇ ಅನ್ಬೋದು. ನಾನು ಈ ಒಂದು ಮಾತನ್ನು ನಾನು ಚಿತ್ರ ವಿಮರ್ಶಕನಾಗಿ ಅಥವಾ ಒಂದು ಎಕ್ಸ್ಪರ್ಟ್ ರೀತಿಯಲ್ಲಿ ಹೇಳ್ತಿಲ್ಲ, ನಾನು ಆಡಿಯನ್ಸ್ ಆಗಿ ಅಲ್ಲಿ ಏನು ಕೂತಾಗ ನೋಡಿದ್ನೋ, ಓಕೆ ಪಾ ಲೈಫಲ್ಲಿ ನಾವು ಇಂಥವ್ರನ್ನ ನೋಡಿರ್ತೀವಿ, ಇಂಥವ್ರು ಇರ್ತಾರೆ, ಎಲ್ಲ ತಿಳ್ಕೊಂಡು ಒಳ್ಳೆ ಓದ್ಕೊಂಡು ಬಿಟ್ಟು ಖಾಲಿಯಾಗಿರೋರು ಇರ್ತಾರೆ. ಸೊ ಇಂಥ ಒಂದು ಕನ್ಸೆಪ್ಟನ್ನು ಅವರು ಮೂವಿಯಲ್ಲಿ ಒಳ್ಳೆಯಾಗಿ ತೋರಿಸಿದ್ದಾರೆ. ಸೊ ಒಂದು ಚಿತ್ರಪರದೆಯ ಮುಂದೆ ಆಡಿಯನ್ಸಾಗಿ ಕೂತಾಗ ನನಗೆ ಏನು ಅನ್ನಿಸ್ತೋ ಆ ಒಂದು ಅನುಭವನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಅನ್ನಿಸ್ತು ನಾನು ಅದನ್ನು ಹೇಳ್ತಾ ಇದ್ದೀನಿ. ಸೊ ನನಗಂತೂ ಫಿಲಮ್ ಬಗ್ಗೆ 2 ಥಮ್ಸ್ ಅಪ್ ಮಾಡ್ಬೋದು.
ನನಗಂತೂ ತುಂಬಾ ಇಷ್ಟ ಆಯ್ತು. ನಮಗೆ ಚಿತ್ರ ನೋಡಿದ ಮೇಲೆ ಅನಿಸಿದ್ದು, ಅಯ್ಯೋ ಚಿತ್ರ ಚೆನ್ನಾಗಿದೆಯಲ್ಲ, ಯಾಕೆ ಜನ ಬರ್ತಿಲ್ಲ, ಈ ಕೊರೋನಾ ಭಯಾನ, ಅಥವಾ ಪ್ರಮೋಷನ್ ಚೆನ್ನಾಗಿ ಮಾಡಿಲ್ವಾ ಅವರು, ಅಥವಾ ಬಸ್ದು ಇವಾಗ ಸ್ಟ್ರೈಕ್ ನಡೀತಿದೆಯಲ್ವ ಅದಕ್ಕೋಸ್ಕರ ಜನ ಬರ್ತಿಲ್ವಾ, ನಾವು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡೆ ಅವ್ರು ಮಾಡಿದ್ದಾರೆ. ಸೊ ನಮ್ಗೆ ಒಟ್ಟಾರೆ ಅನಿಸಿದ್ದು ಇಲ್ಲಿ ಯಾಕೆ ಬರ್ತಿಲ್ಲ ಜನ, ಏನು ಪ್ರಾಬ್ಲಮ್ ಆಗಿದೆ? ಇದು ಒಂದು ಎಕ್ಸ್ಟ್ರಾಡಿನರಿ ಮೂವಿ ಅಲ್ಲದಿದ್ರೂ ಸಹ ನಾವು ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ಯಾವುದೇ ರೀತಿ ಮೋಸ ಇಲ್ಲ. ಈ ಮೂವಿ ನೋಡ್ಬೋದು, ನೀವು ಕೊಟ್ಟಿರತಕ್ಕಂಥ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ, ಮೂವಿ ನೋಡ್ಬೋದು. ಸ್ಕ್ರೀನ್ ಪ್ಲೇ ಬಗ್ಗೆ ಆಗಿರ್ಬೋದು ಅಥವಾ ಆ ಒಂದು ಚಿತ್ರದ ಬಗ್ಗೆ ನಾನು ಡೀಟೇಲಾಗಿ ವಿಮರ್ಶೆ ಮಾಡೋ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಾಗಲ್ಲ. ಇವಾಗ ಒಬ್ಬ ಆಡಿಯನ್ಸಾಗಿ ನನಗೆ ಏನು ಅನ್ನಿಸ್ತು ನಾನು ಅದನ್ನು ಹೇಳ್ತಾ ಇದ್ದೀನಿ. ಇವಾಗ ಕೊಡೋ ದುಡ್ಡಿಗೆ ಏನು ಮೋಸ ಇಲ್ಲ, ಒಳ್ಳೆ ಕಾನ್ಸೆಪ್ಟ್ ಇದೆ, ಚೆನ್ನಾಗಿದೆ ಮೂವಿ.